ರಾಜ್ಯವೇ ಕಂಡು ಕೇಳಿರದ ದಬ್ಬಾಳಿಕೆ ಇಂದು ನಡೆದಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಬಿಎಸ್ವೈ ಮನೆಗೆ ಮುತ್ತಿಗೆ ಹಾಕಿದ್ದಾರೆ. ಇದು ಸಮ್ಮಿಶ್ರ ಸರ್ಕಾರದ ಗೂಂಡಾಗಿರಿ ಎಂದು ಉಡುಪಿಯಲ್ಲಿ ಇಂದು ವಿಧಾನ ಪರಿಷತ್ ಪ್ರತಿಪಕ್ಷದ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಆಳುವ ಪಕ್ಷದ ಆಣತಿಯಂತೆ ಎಲ್ಲವೂ ನಡೆದಿದೆ. ಸಿಎಂ ಭಯೋತ್ಪಾದಕನ ಮಾದರಿ ಹೇಳಿಕೆ ಕೊಡ್ತಾರೆ. ಭಯೋತ್ಪಾದಕರ ಮಾದರಿಯಲ್ಲಿ ದಂಗೆ ಏಳುವುದಾಗಿ ಕರೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಸಿಎಂ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಅರ್ಹರಲ್ಲ. ಆಡಳಿತದಲ್ಲಿ ಹಿಡಿತ ಇಲ್ಲದ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. ಯಡಿಯೂರಪ್ಪ ಮೇಲಿನ ಎಲ್ಲ ಸಿಎಂ ಮಾಡಿಸುವ ಬೆದರಿಕೆ ಹಾಕಿದ್ದಾರೆ ಎಂದು ಗುಡುಗಿದ್ದಾರೆ. ಇನ್ನು ರೇವಣ್ಣ ಮೇಲಿನ ಕೇಸಿಗೂ ಪುನರ್ಜೀವ ಕೊಡ್ತೀರಾ? ರೇವಣ್ಣ ಮೇಲೆ ಭಾರಿ ಭೂ ಕಬಳಿಕೆ ಆರೋಪವಿದೆ. ಮಾಜಿ ಸಚಿವ ಓಲೆ ಮಂಜು ಆರೋಪಗಳ ಸಮಗ್ರ ತನಿಖೆ ಮಾಡ್ತೀರಾ ಎಂದು ಶ್ರೀನಿವಾಸ ಪೂಜಾರಿ ಸವಾಲು ಹಾಕಿದ್ದಾರೆ. ಮಾಡಿ ಬಹಳ ದಿವಸ ಕರ್ನಾಟಕದಲ್ಲಿ ಸುತ್ತ ಅಧಿಕಾರವನ್ನು ಹಿಡಿಬಹುದು ಅನ್ನುವಂಥ ಭ್ರಮೆಯಿಂದ ನೀವು ಹೊರಗೆ ಬನ್ನಿ ಅನ್ನುವಂಥ ಆಗ್ರಹ ಮಾಡ್ತೇನೆ. ನೀವು ಪ್ರಾಮಾಣಿಕರಾಗಿದ್ದರೆ ಮತ್ತು ಪಾರದರ್ಶಕವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳಿದರೆ ಜಾರಿ ನಿರ್ದೇಶನ ನಡೆಸಿಕೊಟ್ಟಿರುವಂಥ ಶಿವಕುಮಾರನ್ನು ಸಚಿವ ಸಂಪುಟದಲ್ಲಿ ಇಟ್ಕೊಳ್ಬೇಕು ಬಿಡಬೇಕು ಅನ್ನುವಂಥ ತೀರ್ಮಾನವನ್ನು ನೀವು ಮಾಡಬೇಕು. ನಿಮ್ಮ ಸಹೋದರ ರೇವಣ್ಣ ಅವರ ಮೇಲೆ ನಿಮ್ಮದೇ ಸಹಭಾಗಿತ್ವದ ರಾಜಕೀಯ ಪಕ್ಷದ ಮುಖಂಡರಾಗಿರುವಂಥ ಓಲೆ ಮಂಜು ಯಾವ ರೀತಿ 1,000 ಕೋಟಿ ರೂಪಾಯಿ ಭೂಮಿ ಅವ್ಯವಹಾರ ಆಗಿದೆ ಅಂತೇಳಿ ಆರೋಪ ಮಾಡಿದ್ದಾರೆ. ಸಮಗ್ರ ತನಿಖೆಗೆ ಆದೇಶ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಈ ಮೂಲಕ ಮಾಡಿ ನಮ್ಮ ಹೇಳೋದು ಯಾರು ಹೇಳಲಿಕ್ಕೆ ತಯಾರು ಮಾಡಿದರು? ಜಾರಕಿಹೊಳಿ ಸಹೋದರನ ಯಾರು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವೇನು? ಅವರಲ್ಲಿರುವಂಥ ಅಂತರ್ಜಾಲ ಜಗಳಕ್ಕೆ BJP ಹೇಗೊಳ್ಳೆ ಅವರೇನೋ ಬರ್ತಾರೆ, ನಮ್ಗೆ ಸಮಾಧಾನ ಇಲ್ಲ. ನಮ್ಮ ಕುಂದನಾಡಿನ ಮೇಲೆ ಕನಕಪುರದ ಬಂಡೆ ಬಂದು ಬೀಳ್ತಾ ಇದೆ, ನಾವು ಅಪಚಾರ ಆಗ್ತೇವೆ ಇಲ್ಲಿ, ನಮ್ಗೆ ರಕ್ಷಣೆ ಕೊಡಬೇಕು ನೀವು ಅಂತೇಳಿ ಅವ್ರ ಅಂತರಿಕ ಜಗಳ ಅದು. ನಾವೇನು ಮಾಡಬೇಕು? ಯಾವ ನಾವು 20 ಜನ ಬರ್ತೇವೆ, ನಿಮ್ಮ ಬೆಂಬಲ ಕೊಡ್ತೇವೆ ಅಂತ ಹೇಳಿದರೆ 3-4 ಜನ ಇದ್ದೇವೆ, ತಪ್ಪೇನು ಅಧಿಕಾರದಲ್ಲಿ? ಅದನ್ನೇ ತಾನೇ ಅವ್ರು ಮಾಡಿದರು. ನಮಗೆ ಜಂಟಿ ಸರ್ಕಾರದಲ್ಲಿ ವಿಶ್ವಾಸ ಇಲ್ಲ. ಶತಮಾನದಿಂದ ಕಾಂಗ್ರೆಸ್ ರಾಜಕೀಯ ಪಕ್ಷವನ್ನು ಕಟ್ಟಿ ಬೆಳೆದವರು ನಾವು. ಈ ಸರ್ಕಾರಕ್ಕೆ ಬೆಂಬಲ ಕೊಟ್ಟಂಥ ಉದ್ದೇಶದಿಂದಾಗಿ ನಮ್ಮ ಪಕ್ಷವು ಅಸ್ತಿತ್ವವನ್ನು ಕಳ್ಕೊಳ್ತಾ ಇದೆ ಅನ್ನುವಂಥ ಆತಂಕ ನಮ್ಮನ್ನು ಕಾಡುತ್ತೆ. ನಾವು ಅವ್ರಿಗೆ ಬೆಂಬಲ ಕೊಡ್ತಾ ಇಲ್ಲ ಅನ್ನುವಂಥ ಮಾತು ಹೇಳಿದರೆ ಸ್ವೀಕಾರ ಮಾಡಿದರೆ ತಪ್ಪೇನು? ಈ ಮಧ್ಯೆ ಕೇಂದ್ರ ಸರ್ಕಾರದ ಸೂಚನೆ, ನಮ್ಮ ರಾಜ್ಯ ಸರ್ಕಾರದವರು ಕಳೆದ ವರ್ಷ ಗ್ರಾಮ ಸಭೆಗಳನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದರು. ಎಲ್ಲ ಗ್ರಾಮ ಸಭೆಯಲ್ಲೂ ಕೂಡ ಕಸ್ತೂರಿ ರಂಗನ ವರದಿಯನ್ನು ಬಿಟ್ಟು ಜನರಿಗೆ ಮನದಟ್ಟು ಮಾಡಬೇಕಾದಂಥ ವಿಚಾರವನ್ನು ಮನದಟ್ಟು ಮಾಡಲೂ ಇಲ್ಲ. ಆ ಕಸ್ತೂರಿ ರಂಗನ ವರದಿಯಲ್ಲಿರುವಂಥ ಸೂಕ್ಷ್ಮತೆ ಮತ್ತು ಅಲ್ಲಿ ಆ ಸೆರಗಿನಲ್ಲಿ ಬದುಕಿದಂಥ ಜನಜೀವನಕ್ಕಾಗುವಂಥ ಅನಾಹುತಗಳು, ಇವುಗಳ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಒಂದು ಅರ್ಥಪೂರ್ಣವಾದಂಥ ವಿಚಾರವನ್ನು ಕೇಂದ್ರ ಸರ್ಕಾರಕ್ಕೆ ಮಂಡಿಸಬೇಕಾಗಿತ್ತು. ರಾಜ್ಯ ಸರ್ಕಾರದ ವಿಫಲತೆಯಿಂದಾಗಿ ಆ ವರದಿ